ವೀಕ್ಷಕರ ಹಿಂದಿನ ಸಂಚಿಕೆಯಲ್ಲಿ ಕಬಾಳಮ್ಮ ದೇವಾಲಯದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಪಡೆದುಕೊಂಡಿದ್ದೇವೆ. ಹಾಗಾದರೆ ಇಂದಿನ ಧರ್ಮ ದೇಗುಲ ದರ್ಶನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪವಿತ್ರ ಕ್ಷೇತ್ರದ ವಿಶೇಷತೆಗಳ ಜೊತೆಗೆ ಆ ಕ್ಷೇತ್ರದ ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳೋಣ. ಮಹಾಲಕ್ಷ್ಮಿಯ ಪತಿಯಾಗಿ ಸಕಲ ಲೋಕವನ್ನ ಉದ್ಧರಿಸುತ್ತಿರೋ ಸ್ವಾಮಿ ಇವನು. ಗೋವಿಂದ ಎಂದರೆ ಸಾಕು, ಬಂದ ಸಂಕಷ್ಟವನ್ನೆಲ್ಲ ಪರಿಹಾರ ಮಾಡು ವೆಂಕಟರಮಣನಿವನು. ಬದುಕಿನಲ್ಲಿ ಏನೇ ಬರಲಿ ದೇವ ನಿನ್ನ ದಯೆ ಇರಲಿ ಎಂದು ಮನಸ್ಸಿನಲ್ಲಿ ಈತನನ್ನ ಸ್ಮರಿಸಿದ್ರೂ ಸಾಕು, ಆತನ ಎಲ್ಲ ಸಮಸ್ಯೆಗಳಿಗೆ ದನಿಯಾಗ್ತಾನೆ. ಬನ್ನಿ, ಇವತ್ತಿನ ಸಂಚಿಕೆಯಲ್ಲಿ ಬೆಂಗಳೂರಿನ ಕೋಟೆ ವೆಂಕಟರಮಣ ದೇವರನ್ನ ದರ್ಶನ ಮಾಡಿ ಪುನೀತರಾಗೋಣ. ಸಾವಿರದ 1689 ಚಿಕ್ಕದೇವರಾಜ ಒಡೆಯರವರು ನಿರ್ಮಿಸಿದ ಈ ದೇವಾಲಯವು ವಿಜಯನಗರದ ವಾಸ್ತುಶಿಲ್ಪವನ್ನು ಹೊಂದಿದೆ. ದೇವಾಲಯದ ಮುಂಭಾಗದಲ್ಲಿ ಏಕಶಿಲೆಯಲ್ಲಿ ನಿರ್ಮಾಣವಾದ 8 ಮೂಲೆಗಳ ಬೃಹತ್ ಗರುಡ ಕಂಬವಿದ್ದು, ಕಂಬದ ಅಡಿಭಾಗದಲ್ಲಿ ಶಂಖ, ಚಕ್ರ, ನಾಮ, ಹನುಮಾನ್ ಹಾಗೂ ಗರುಡ ದೇವರ ಉಬ್ಬು ಶಿಲ್ಪಗಳಿವೆ. ಸುತ್ತಮುತ್ತ ಎಷ್ಟೇ ಗದ್ದಲವಿದ್ದರೂ ದೇವಾಲಯವನ್ನ ಪ್ರವೇಶಿಸ್ತಾ ಇದ್ದ ಹಾಗೆ ನಮ್ಮ ಮನಸ್ಸು ಶ್ರೀಹರಿಯ ಚರಣ ಕಮಲದಲ್ಲಿ ತಲ್ಲೀನವಾಗಿ ಬಿಡುತ್ತೆ. ಇಲ್ಲಿನ ವೆಂಕಟೇಶ್ವರ ದೇವರನ್ನ ಕೋಟೆ ವೆಂಕಟರಮಣ ಅಥವಾ ಪ್ರಸನ್ನ ವೆಂಕಟರಮಣ ಎಂದು ಕರೆಯಲಾಗ್ತಾ ಇದ್ದು, ಇಲ್ಲಿಗೆ ಬಂದು ಭಕ್ತಿಯಿಂದ ಕೈ ಮುಗಿದು ದೇವರ ಬಳಿ ನಮ್ಮ ಯಾವುದೇ ಕೋರಿಕೆಯನ್ನಿಟ್ಟರೂ ಆ ದೇವ ನಮ್ಮ ಅಭಿಲಾಷೆಗಳನ್ನ ಈಡೇರಿಸ್ತಾನೆ. ಇಲ್ಲಿಗೆ ಬಂದರೆ ನಮ್ಮ ಮನಸ್ಸಿನ ಕ್ಲೇಶಗಳೆಲ್ಲವೂ ದೂರವಾಗಿ ಮನಸ್ಸಿಗೆ ನೆಮ್ಮದಿ ದೊರಕುತ್ತೆ. ಕೋಟೆ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಗರ್ಭಗೃಹ, ಎರಡು ಅಂಕಣಗಳುಳ್ಳ ಅಂತರಾಳ, ಮುಖ ಮಂಟಪವಿದ್ದು, ಇಲ್ಲಿನ ಹೊರಗೋಡೆಯ ಮೇಲೆ ಬಸವನ ಮೇಲೆ ಕುಳಿತ ಶಿವ ಪಾರ್ವತಿ, ಗರುಡನ ಮೇಲೆ ಕುಳಿತ ವಿಷ್ಣು, ಹಂಸ ಪಕ್ಷಿಯ ಮೇಲೆ ಕುಳಿತ ಬ್ರಹ್ಮ, ಗಾಯತ್ರಿ ದೇವಿ, ಸಪ್ತರ್ಷಿಗಳು, ಸಪ್ತ ಮಾತೃಕೆಯರು, ವಿಷ್ಣುವಿನ ದಶಾವತಾರ, ಸುಂದರವಾದ ಕೆತ್ತನೆಯನ್ನ ನಾವು ಕಾಣಬಹುದು. ಕಪ್ಪು ವರ್ಣದ ಶಿಲೆಯಲ್ಲಿ ಕೆತ್ತಿರುವ ವೆಂಕಟೇಶನು ಚಕ್ರ ಗದಾಪಾಣಿಯಾಗಿ ಅಭಯ ಹಸ್ತವನ್ನ ಹೊಂದಿ 4 ಅಡಿ ಎತ್ತರದ ಬೆಳ್ಳಿಯ ಪೀಠದ ಮೇಲೆ ವಿರಾಜಮಾನನಾಗಿದ್ದಾನೆ. ಈ ದೇವನ ಜೊತೆ ಮಹಾಲಕ್ಷ್ಮೀ ದೇವಿಯನ್ನ ಕೂಡ ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದ್ದು, ಈ ದೇವಿಗೆ ಹೂವು ಕುಂಕುಮವನ್ನ ಅರ್ಪಿಸೋದ್ರಿಂದ ಮಹಿಳೆಯರಿಗೆ ಈ ದೇವಿ ಕುಂಕುಮ ಭಾಗ್ಯವನ್ನ ಕರುಣಿಸ್ತಾಳೆ ಅನ್ನೋದು ಇಲ್ಲಿಗೆ ಬರುವ ಹೆಣ್ಣು ಮಕ್ಕಳ ಅಚಲವಾದ ನಂಬಿಕೆಯಾಗಿದೆ. ವೈಕುಂಠ ಏಕಾದಶಿಯನ್ನ ಈ ದೇವಾಲಯದಲ್ಲಿ ಪ್ರತಿ ವರ್ಷ ಅದ್ಧೂರಿಯಾಗಿ ಆಚರಿಸಲಾಗುತ್ತೆ. ಆ ಸಮಯದಲ್ಲಿ ಪುಷ್ಪಾಲಂಕೃತನಾದ ದೇವರನ್ನ ನೋಡೋಕೆ ಸಹಸ್ರಾರು ಮಂದಿ ಈ ದೇಗುಲಕ್ಕೆ ಭೇಟಿ ನೀಡ್ತಾರೆ. ಕೋಟೆ ವೆಂಕಟರಮಣ ದೇವಸ್ಥಾನದ ಒಂದು ವಿಶೇಷತೆ ಅಂದ್ರೆ ಇಲ್ಲಿ ನಡೆಯುವ ಶ್ರೀನಿವಾಸ ಕಲ್ಯಾಣ ಉತ್ಸವ. ಬೇರೆ ಎಲ್ಲ ವೆಂಕಟೇಶ್ವರನ ದೇಗುಲಕ್ಕಿಂತ ಇಲ್ಲಿ ದೇವರ ಕಲ್ಯಾಣೋತ್ಸವವನ್ನ ಹೆಚ್ಚಿನ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ. ದೀಪದ ಬೆಳಕಿನಲ್ಲಿ ಮಂದಸ್ಮಿತನಾದ ದೇವರನ್ನ ನೋಡೋದೇ ಕಣ್ಣಿಗೊಂದು ಸೌಭಾಗ್ಯ. ಇನ್ನು ಶ್ರಾವಣ ಶನಿವಾರದಂದು ದೇವರಿಗೆ ವಿಶೇಷ ಪೂಜಾ ಕೈಂಕರ್ಯಗಳನ್ನ ನೆರವೇರಿಸಲಾಗುತ್ತೆ. ಜಗಜ್ವಾಲಪಾಲಂ ಕಚತ್ಕಂಠ ಮೂಲಂ ಶರಶ್ಚಂದ್ರಭಾಲಂ ಮಹಾದೈತ್ಯ ಕಾಲಂ ನಭೋವ ನೀಲಕಾಯಂ ದುರಾವಾರಮಾಯಂ ಸುಪದ್ಮಾಸಹಾಸಂ ಭಜೇಹಂ ಭಜೇಹಂ, ಹೀಗೆ ನಾನಾ ಹೆಸರುಗಳಿಂದ ಈ ದೇವನನ್ನ ನಮ್ಮ ಪುರಾತನ ಶ್ಲೋಕಗಳಲ್ಲಿ ವರ್ಣಿಸಲಾಗಿದೆ. ನಿತ್ಯ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೆ, ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 8:30ರವರೆಗೆ ಈ ದೇವರನ್ನ ದರ್ಶನ ಮಾಡಬಹುದಾಗಿದ್ದು, ಇಲ್ಲಿಗೆ ಬರುವ ಭಕ್ತಾದಿಗಳು ದೇವರಿಗೆ ತುಳಸಿ ಅರ್ಚನೆ, ಕ್ಷೀರಾಭಿಷೇಕ ಸೇವೆ, ಅಷ್ಟೋತ್ತರ ನಾಮಾವಳಿ, ಸಹಸ್ರನಾಮಾರ್ಚನೆ, ಹಣ್ಣು ಕಾಯಿ ಸೇವೆಯನ್ನ ಮಾಡಿಸಬಹುದಾಗಿದೆ. ಕೋಟೆ ವೆಂಕಟರಮಣ ದೇವಾಲಯವು ಬೆಂಗಳೂರಿನ ಮಧ್ಯಭಾಗವಾದ ಚಾಮರಾಜಪೇಟೆ ಸಮೀಪದಲ್ಲಿದ್ದು, ಚಾಮರಾಜಪೇಟೆಯಿಂದ ದೇವಸ್ಥಾನವು 2 ಕಿಲೋಮೀಟರ್ ದೂರದಲ್ಲಿದೆ. ಮೆಜೆಸ್ಟಿಕ್ನಿಂದ 36, 36A, 36B, 36D, 36E, 36F ನಂಬರ್ಗಳ ಬಸ್ಗಳು KR ಮಾರ್ಕೆಟ್ಗೆ ಸಂಚರಿಸುತ್ತೆ. ಬೆಂಗಳೂರು ಉತ್ತಮವಾದ ರೈಲ್ವೆ ಸಂಪರ್ಕವನ್ನ ಹೊಂದಿದ್ದು, ರಾಜ್ಯದ ಎಲ್ಲಾ ಭಾಗಗಳಿಂದಲೂ ಬೆಂಗಳೂರಿಗೆ ಕರ್ನಾಟಕ ಬಸ್ ಸಾರಿಗೆ ಸೌಲಭ್ಯವಿದ್ದು, KR ಮಾರ್ಕೆಟ್ಗೆ ನಮ್ಮ ಮೆಟ್ರೋ ಸೇವೆ ಕೂಡ ಲಭ್ಯ ಇದೆ. ಸಾಧ್ಯವಾದರೆ ನೀವು ಕೂಡ ಈ ವೆಂಕಟರಮಣನನ್ನ ದರ್ಶನ ಮಾಡಿ ಪುನೀತರಾಗಿ ಅಂತ ಹೇಳ್ತಾ ಇವತ್ತಿನ ಧರ್ಮದೇಗುಲ ದರ್ಶನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ.
ವೀಕ್ಷಕರ ಗಮನಕ್ಕೆ. ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮ್ಮ ಸುತ್ತಮುತ್ತ ಇದೇ ತರಹದ ಅದ್ಭುತ ದೇವಾಲಯಗಳಿದ್ದರೆ ಅದರ ಸಂಪೂರ್ಣ ಮಾಹಿತಿಗಳನ್ನು ನಮಗೆ ಇಮೇಲ್ ಮುಖಾಂತರ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ inspirekannadachannel@gmail.com. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ದೇಗುಲದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಂದನೆಗಳು.